ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್ ಗುಡೆಟ್ಟು. ಇವತ್ತಿನ ಸಂಚಿಕೆಯಲ್ಲಿ ಸ್ನೇಹಿತರೆ, ನಾನು ನಿಮಗೆ ಕೆಲವೊಂದು ಮೆಸೇಜ್ಗಳು ಬರ್ತಾ ಇರುತ್ತೆ ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ. ಸೊ ಅಂಥ ಮೆಸೇಜ್ಗಳು ನಿಮಗೆ ಅರ್ಥ ಆಗಿಲ್ಲದಲ್ಲಿ ಅದನ್ನು ನೀವು ಕನ್ನಡಕ್ಕೆ ಅನುವಾದ ಮಾಡ್ಕೋಬೋದು. ಅದು ಹೇಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಆ ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ, ಅದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೆಳಗೆ ಕಾಣುವಂಥ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ತಡ ಮಾಡದೆ ಶುರು ಮಾಡೋಣ. ಓಪನ್ ಮಾಡಿಬಿಟ್ಟು ಯು ಡಿಕ್ಷನರಿ ಅಂತ ಟೈಪ್ ಮಾಡಿ. ಸೊ ಈ ಅಪ್ಲಿಕೇಶನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಅಪ್ಲಿಕೇಶನ್ನ ಒಂದು ಈ ಲೋಗೋ ಇರುವಂಥ ಒಂದು ಅಪ್ಲಿಕೇಶನ್. ಇದು 10 ಮಿಲಿಯನ್ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ರೇಟಿಂಗ್ ಕೂಡ ಚೆನ್ನಾಗಿದೆ, 4.5 ರೇಟಿಂಗ್ಸ್ ಕೂಡ ಇದೆ. ಸೊ ತುಂಬಾ ಚೆನ್ನಾಗಿರುವಂಥ ಒಂದು ಅಪ್ಲಿಕೇಶನ್. ನೀವು ಯಾವುದೇ ಒಂದು ಭಾಷೆನ ಬೇಕಾದರೆ ಕನ್ನಡಕ್ಕೆ ಅನುವಾದ ಮಾಡ್ಕೋಬೋದು. ಸೊ ಇದನ್ನು ಒಂದು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ಮಾಡಿ. ಸೊ ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಕಾಣಿಸುತ್ತೆ. ಮೊದಲಿಗೆ ನೀವು ಒಂದು ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗತ್ತೆ. ಸೈಡ್ 3 ಗೆರೆ ಕಾಣಿಸ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಕಾಪಿ ಟು ಟ್ರಾನ್ಸ್ಲೇಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಸೆಕೆಂಡ್ ಆಪ್ಷನ್ ಇನ್ಸ್ಟೆಂಟ್ ಕಾಪಿ ಟು ಟ್ರಾನ್ಸ್ಲೇಟ್ ಅಂತ, ಇದನ್ನು ಕೂಡ ಎನೇಬಲ್ ಮಾಡ್ಕೊಳ್ಳಿ. ನಂತರ ಬ್ಯಾಕ್ ಹೋಗಿ. ಆಮೇಲೆ ನಿಮಗೆ ಒಂದು ಯಾವ ಒಂದು ಲ್ಯಾಂಗ್ವೇಜಿಂದ ಯಾವ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಆಗಬೇಕು, ಈಗ ಇಂಗ್ಲೀಷಿಂದ ಕನ್ನಡಕ್ಕೆ ಬೇಕಂದರೆ ಇಲ್ಲಿ ಏರೋ ಮಾಡ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ನೀವು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸಾಕಷ್ಟು ಭಾಷೆಗಳು ಕಾಣಿಸುತ್ತೆ. ಇದರಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಒಂದು 37 ಭಾಷೆಗೆ ನೀವು ಅನುವಾದ ಮಾಡ್ಕೋಬೋದು. ಅಷ್ಟು ಒಂದು ಲ್ಯಾಂಗ್ವೇಜ್ ಇದರಲ್ಲಿ ಇದೆ. ನಿಮಗೆ ನಿಮಗೆ ಇಂಗ್ಲೀಷ್ ಟು ಕನ್ನಡ ಬೇಕಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಟು ಕನ್ನಡ ಅಂತ ಇದೆ ನೋಡಿ ಇಲ್ಲಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಒಂದು ಭಾಷೆನ ಬೇಕಾದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಇಂಗ್ಲೀಷ್, ಹಿಂದಿ ಅಂತ ಇದೆ ನೋಡಿ, ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಇಲ್ಲಿ ನೋಡಿ. ಇವಾಗ ಉದಾಹರಣೆಗೆ ನಿಮಗೊಂದು ವರ್ಡ್ ಅರ್ಥ ಗೊತ್ತಿಲ್ಲ ಅಂತ ಹೇಳಿದರೆ ಇವಾಗ ಕನ್ನಡದಲ್ಲಿ ಏನು ಬರುತ್ತೆ ನೋಡೋಣ. ಒಂದು ಸ್ಯಾಂಪಲ್ ಚೆಕ್ ಮಾಡೋಣ. ವಾಟ್ ಹ್ಯಾಪನ್ಡ್ ಅಂತ ನಾನು ಟೈಪ್ ಮಾಡ್ತೀನಿ. ಇದು ನನಗೆ ಅರ್ಥ ಕನ್ನಡದಲ್ಲಿ ಗೊತ್ತಿಲ್ಲ ಅಂತ ಹೇಳಿದರೆ ಸರ್ಚ್ ಮಾಡೋಣ ಏನು ಬರುತ್ತೆ ಅಂತ ನೋಡೋಣ. ಸೊ ನೋಡಿ, ಇಲ್ಲಿ ಆನ್ಸರ್ ಬಂದಿರುತ್ತೆ ಕನ್ನಡದಲ್ಲಿ ಏನಾಯಿತು ಅಂತ. ಸೊ ಈ ರೀತಿ ಯಾವುದೇ ವರ್ಡ್ನ ಬೇಕಾದರೆ ನೀವು ಕನ್ನಡಕ್ಕೆ ಅನುವಾದ ಮಾಡ್ಕೋಬೋದು ಅಥವಾ ಹಿಂದಿಗೆ ಅನುವಾದ ಮಾಡ್ಕೋಬೋದು. ಯಾವುದೇ ಒಂದು ಪದ ನಿಮಗೆ ಅರ್ಥ ಗೊತ್ತಿಲ್ಲ ಅಂತ ಹೇಳಿದರೆ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಬಿಟ್ಟು ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಯಾವುದೇ ಒಂದು ಭಾಷೆನ ಬೇಕಾದರೆ ನೀವು ಕನ್ನಡಕ್ಕೆ ಅನುವಾದ ಮಾಡ್ಕೋಬೋದು. ಇದು ತುಂಬಾ ಚೆನ್ನಾಗಿದೆ. ಹಾಗೆ ಇನ್ನೊಂದು ಆಪ್ಷನ್ ಇದೆ. ಸೊ ನಿಮಗೆ ಯಾರಾದರೂ ವಾಟ್ಸಪ್ಪಲ್ಲಿ ಒಂದು ಇಂಗ್ಲೀಷ್ ಮೆಸೇಜ್ ಕಳಿಸಿರ್ತಾರೆ. ಸೊ ಅದು ನಿಮಗೆ ಅರ್ಥ ಆಗಲ್ಲ. ಸೊ ಅದನ್ನು ಏನು ಮಾಡಬೇಕಂದ್ರೆ ಇಲ್ಲಿ ಜಸ್ಟ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕಾಪಿ ಅಂತ ಕೇಳುತ್ತೆ, ಇಲ್ಲಿ ಕಾಪಿ ಅಂತ ಮಾಡಿ. ಆವಾಗ ಆಟೋಮೆಟಿಕ್ಕಾಗಿ ಅದು ನಿಮಗೆ ಒಂದು ಡಿಕ್ಷನರಿ ಓಪನ್ ಆಗುತ್ತೆ. ಸೊ ಈ ರೀತಿ ಡಿಕ್ಷನರಿ ಓಪನ್ ಆಗಿಬಿಡುತ್ತೆ. ಆವಾಗ ನೀವು ಸರ್ಚ್ ಮಾಡಿಬಿಟ್ಟು ಯಾವ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡ್ಕೋಬೇಕು, ಅನುವಾದ ಮಾಡ್ಕೋಬೇಕು, ಆ ಲ್ಯಾಂಗ್ವೇಜ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸರ್ಚ್ ಅಂತ ಕೊಟ್ಟರೆ ನಿಮಗೆ ಒಂದು ರಿಸಲ್ಟ್ ಬರುತ್ತೆ. ಏನಾದರೂ ಸರ್ಚ್ ಮಾಡಲಲ್ಲಿ ನಿಮಗೆ ಕೆಲವೊಂದು ವರ್ಡ್ ಪದ ಗೊತ್ತಿರಲ್ಲ, ಸೊ ಅದನ್ನು ಇಲ್ಲಿ ನೀವು ಹೀಗೆ ಈ ರೀತಿ ಪ್ರೆಸ್ ಮಾಡಿಕೊಂಡು ಜಸ್ಟ್ ಪ್ರೆಸ್ ಮಾಡಿಕೊಂಡು ಕಾಪಿ ಮಾಡಿಬಿಟ್ಟು ನೀವು ಅಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಇದರ ಒಂದು ಅರ್ಥ ಮೀನಿಂಗ್ ಗೊತ್ತಾಗುತ್ತೆ. ಈ ರೀತಿ ಕಾಪಿ ಮಾಡಿಬಿಟ್ಟು ನೀವು ಯಾವ ಒಂದು ಸೆಂಟೆನ್ಸ್ ಬೇಕಾದ್ರೆ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಡಿಕ್ಷನರಿಯಲ್ಲಿ ನೀವು ಓಪನ್ ಮಾಡ್ಕೋಬೋದು. ಈ ರೀತಿ ಅಂಡರ್ಲೈನ್ ಮಾಡಿಬಿಟ್ಟು ನೀವು ಸರ್ಚ್ ಅಂತ ಕೊಟ್ಟರೆ ನಿಮಗೆ ಒಂದು ಥರ ಅನುವಾದ ಕನ್ನಡಕ್ಕೆ ಒಂದು ಅನುವಾದ ಆಗಿರುತ್ತೆ. ಯಾವುದೇ ಒಂದು ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂತ ಹೇಳಿ. ಈ ರೀತಿ ನೀವು ಇಂಗ್ಲೀಷಲ್ಲಿ ಯಾವುದೇ ಒಂದು ಪದ ಇದ್ದರೆ ಅದು ಯಾವುದೇ ಲ್ಯಾಂಗ್ವೇಜಿಗೆ ಬೇಕಾದ್ರೆ ನೀವು ಕನ್ವರ್ಟ್ ಮಾಡ್ಕೋಬೋದು, ಅನುವಾದ ಮಾಡ್ಕೋಬೋದು. ಕನ್ನಡ, ಹಿಂದಿ, ತಮಿಳು, ತೆಲುಗು, ಯಾವುದೇ ಒಂದು ಭಾಷೆಗೆ ಬೇಕಾದ್ರೆ ನೀವು ಆರಾಮಾಗಿ ನೀವು ಯಾವುದೇ ಭಾಷೆಯಲ್ಲಿ ಬೇಕಾದ್ರೆ ನೀವು ಅದನ್ನು ಅರ್ಥ ಮಾಡ್ಕೋಬೋದು. ಸೊ ತುಂಬಾ ಚೆನ್ನಾಗಿದೆ ಈ ಒಂದು ಅಪ್ಲಿಕೇಶನು. ಸೊ ಇದಿಷ್ಟು ಒಂದು ಇವತ್ತಿನ ಸಂಚಿಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡ್ತಾ ಇರಿ. ಇದೇ ಥರ ಹೊಸ ಹೊಸ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಬಾಯ್ ಬಾಯ್.